ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಆರಂಭಗೊಂಡಿರುವ ಎಲ್ಕೆಜಿ ಇಂಗ್ಲಿಷ್ ಮಾಧ್ಯಮ ತರಗತಿಯನ್ನು ಕಾರವಾರ ಶಾಸಕ ಸತೀಶ್ ಸೈಲ್ ಉದ್ಘಾಟಿಸಿದರು. ತರಗತಿ ಉದ್ಘಾಟಿಸಿ ಶಾಸಕ ಸತೀಶ್ ಸೈಲ್ ಅವರು ಕೆಲಕಾಲ ತಮ್ಮ ಸಮಯವನ್ನು ಎಲ್ಕೆಜಿ ವಿದ್ಯಾರ್ಥಿಗಳ ಜೊತೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಇಂಗ್ಲಿಷ್ ಪಾಠವನ್ನು ಮಾಡಿದರು. ಇದೇ ವೇಳೆ ಮಾತನಾಡಿ, ದೇವಳಮಕ್ಕಿ ಗ್ರಾಮ ಅಂದರೆ ದೇವರ ಪ್ರದೇಶದ ಗ್ರಾಮವಾಗಿದೆ. ಈ ಗ್ರಾಮದ ಶಾಲೆಯ ಆವರಣದ ಮೈದಾನ ಸುಂದರವಾಗಿ ವಿಶಾಲವಾಗಿದೆ. ಶಾಲೆಯ ಸರ್ವತೋಮುಖ ಮತ್ತಷ್ಟು ಅಭಿವೃದ್ಧಿಗೆ ಸದಾ ಕೈ ಜೋಡಿಸುತ್ತೇನೆ ಎಂದು ಹೇಳಿದರು. ಇದನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸಲು ಸನ್ಮಾನ್ಯ ಶ್ರೀ ಸತೀಶ್ ಸೈ ಇವರ ಜೊತೆ ವೇದಿಕೆಯ ಮೇಲಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಗೌಡ ವಹಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ಕಾಂಕರ್, ಸುವರ್ಣಗೌಡ, ಪ್ರತೀಕ್ಷಾ ವೆಂಗಣಕರ್, ಪಿಡಿಒ ರಘುನಂದನ್, ಎಸ್ಡಿಎಂಸಿ ಅಧ್ಯಕ್ಷ ಭಾಗ್ಯ ಭಟ್, ಉಪಾಧ್ಯಕ್ಷ ಶ್ರೀಕಾಂತ್ ಗೌಡ, ಸದಸ್ಯ ದೀಪಕ್ ಹಳದಿಪುರ್, ಸಿಆರ್ಪಿ ಅಶೋಕ್ ಬಾಡ್ಕರ್, ಕಾಂಗ್ರೆಸ್ ಮುಖಂಡರಾದ ಪ್ರಶಾಂತಿ ನಾಯ್ಕ್, ವಿಲಾಸ್ ಆಚಾರಿ, ಸದಾನಂದ ಬಾಂದೇಕರ್, ಘನಶ್ಯಾಮ್ ಬಾಂದೇಕರ್, ಸಚಿನ್ ಮಹಾಲೆ, ಪ್ರಭಾರಿ ಮುಖ್ಯ ಶಿಕ್ಷಕಿ ಎಲ್ಸಿ ಅಲ್ಮೇಡಾ, ಸಹಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರುಗಳು, ವಿದ್ಯಾರ್ಥಿಗಳು, ಪಾಲಕ ಪೋಷಕರು, ಗ್ರಾಮಸ್ಥರು, ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.